ಎಲ್ಲರಿಗೂ ನಮಸ್ಕಾರ. ನಾನು ಈ ಹಿಂದೆ ಕೆಲವು ವಿಡಿಯೋಗಳು, ಅದು ರಾಮದುರ್ಗ ತಾಲೂಕಿನ ಹಳ್ಳಿಗಳ ಗಂಭೀರ ಪರಿಸ್ಥಿತಿಯ ಬಗ್ಗೆ ಹಾಗೂ ರಾಮದುರ್ಗ ತಾಲೂಕು ರಾಮದುರ್ಗ ಪಟ್ಟಣದ ಗಂಭೀರ ಪರಿಸ್ಥಿತಿಯ ಬಗ್ಗೆ ನನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗಳನ್ನು ನೋಡಿ ಕೆಲವರು ಕಮೆಂಟ್ ಮಾಡಿದ್ರು, ಸರ್ ನೀವು ನಮ್ಮ ರಾಮದುರ್ಗ ತಾಲೂಕಿನ ಮರ್ಯಾದೆ ತೆಗಿತಾ ಇದ್ದೀರಾ, ರಾಮದುರ್ಗ ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದ್ದೇನೆ ಅಂತ ಹೇಳ್ತಾ ಇದ್ರು. ಅವ್ರುಗಳಿಗೆ ನಾ ಒಂದು ಕಿವಿ ಮಾತು ಹೇಳಕ್ ಬಯಸ್ತೇನೆ. ರಾಮದುರ್ಗ ತಾಲೂಕು ಕರ್ನಾಟಕದ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿ ಒಂದಾಗಿದೆ. ನಮಗೆ 70 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ. ಇವಾಗ ನಾವು ಅಲ್ಪ ಸ್ವಲ್ಪ ರೋಡು ಚರಂಡಿ ಇತ್ಯಾದಿ ಅಭಿವೃದ್ಧಿಗಳನ್ನು ನೋಡಿ ಅಭಿವೃದ್ಧಿ ಆಗಿದೆ ಅಂತ ಹೇಳುವುದು ನಮಗೆಲ್ಲರೂ ತಪ್ಪನಿಸುತ್ತೆ. ತಾವುಗಳು ಕಾಂಗ್ರೆಸ್ನ ಚಸ್ಮಾ ತೆಗೆದು ಪಕ್ಷಾತೀತವಾಗಿ ಯೋಚನೆ ಮಾಡಿ ಹೇಳಿ, ರಾಮದುರ್ಗಕ್ಕೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು, ರಾಮದುರ್ಗಕ್ಕೆ ಶಾಶ್ವತವಾದ ಅಭಿವೃದ್ಧಿ ಆಗಬೇಕು, ರಾಮದುರ್ಗ ತಾಲೂಕು ಮತ್ತು ಪಟ್ಟಣ ಸುತ್ತಲೂ ಘಾಟ್ಗಳಿವೆ, ಇಲ್ಲಿ ಒಳ್ಳೆ ಸಂಚಾರ ವ್ಯವಸ್ಥೆ ರೈಲ್ವೆ ಸಂಪರ್ಕದ ಅವಶ್ಯಕತೆ ಇದೆ. ಹಾಗಿದ್ದಲ್ಲಿ ಮುಳ್ಳೂರು ಘಾಟ್ ಮುಳ್ಳೂರು ಸುರಂಗ ಮಾರ್ಗ ಆಗಬೇಕು. ಅದು ಹುಬ್ಳಿ ಧಾರವಾಡಿಗೆ ಹತ್ರ ಇದೆ, ಅದು ಸುರಂಗ ಮಾರ್ಗ ಆದರೆ ನಮಗೆ ಆಗುವ ಲಾಭ ಅಭಿವೃದ್ಧಿಯ ವಿಚಾರವಾಗಿ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ.